ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ರಾಮುಲು ಕಿಡಿಕಾರಿದ್ದಾರೆ. ಹಿಂದುಳಿದ ವರ್ಗ ಜನರ ದಾರಿ ತಪ್ಪಿಸುತ್ತಿದ್ದಾರೆ. ದಾರಿ ತಪ್ಪಿಸಿ ಸಿದ್ದರಾಮಯ್ಯ ಸಿಎಂ ಆದರೂ ಕೊಪ್ಪಳದ ಕಾರಟಗಿಯಲ್ಲಿ ಸಮಾಜ ಕಲ್ಯಾಣ ಸಚಿವ ಶ್ರೀರಾಮುಲು ಈ ಹೇಳಿಕೆಯನ್ನು ನೀಡಿದ್ದಾರೆ. ಹಿಂದುಳಿದ ವರ್ಗದ ಜನರಿಗೆ ಸಿಎಂ ಆಗಿದ್ದಾಗಲೂ ಸೌಲಭ್ಯಗಳನ್ನು ನೀಡಿಲ್ಲ. ಈಗ ಅಹಿಂದ ಬಿಟ್ಟು ಹಿಂದ ಸಮಾವೇಶ ಮಾಡಲು ಹೊರಟಿದ್ದಾರೆ. ಅಹಿಂದ ಜನರಿಗೆ ಅನ್ಯಾಯ ಮಾಡಿ ಹಿಂದ ಮೂಲಕ ಸಿಎಂ ಆಗಲು ಹೊರಟಿದ್ದಾರೆ. ಕೊಪ್ಪಳದ ಕಾರಟಗಿಯಲ್ಲಿ ಸಮಾಜ ಕಲ್ಯಾಣ ಸಚಿವ ಬಿ ಶ್ರೀರಾಮುಲು ಈ ಹೇಳಿಕೆಯನ್ನು ನೀಡುವುದರ ಮೂಲಕ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಅನೇಕ ಯೋಜನೆಗಳನ್ನು ಕೊಡುವ ಮೂಲಕ ಈ ಕಲ್ಯಾಣ ಕರ್ನಾಟಕಕ್ಕೆ 6-7 ಜಿಲ್ಲೆಗೆ ಸುಮಾರು 7000 ಕೋಟಿಗಳ ಅನುದಾನವನ್ನು ಕೊಡುವ ಮೂಲಕ ಸಮಗ್ರವಾಗಿ ಅಭಿವೃದ್ಧಿ ಮಾಡುವಂತ ಯೋಜನೆಗಳನ್ನು ಇಟ್ಟುಕೊಂಡಿದ್ವಿ. ಬೇರೆ ಬೇರೆ ಕಾರಣಗಳಿಂದ ಹಣಕಾಸಿನ ಪರಿಸ್ಥಿತಿ ಸರಿಯಾಗಿ ಇಲ್ಲಿ ಕಾರಣಕ್ಕೋಸ್ಕರವಾಗಿ ಕೊರೋನಾ ಇರೋ ಕಾರಣ ಇವತ್ತು ಅಷ್ಟೊಂದು ವೇಗವಾಗಿ ಇವತ್ತು ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಇವತ್ತು ಕೊರೋನಾ ಬಹಳಷ್ಟು ಕಡಿಮೆ ಆಗ್ತಾ ಇರೋ ಕಾರಣ ಮುಂದಿನ ದಿನಗಳಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ ಸಮಗ್ರವಾಗಿ ಅಭಿವೃದ್ಧಿ ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ, ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಅದಕ್ಕೋಸ್ಕರವಾಗಿ ತಮ್ಮೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆದ್ದಂತ ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ತಮ್ಮೆಲ್ಲರೂ ಕೂಡ ಆಶೀರ್ವಾದನ ಮಾಡಿ ಇವತ್ತು ಬೇರೆಯವರ ಬಗ್ಗೆ ಯಾವುದೇ ಯೋಚನೆಯನ್ನು ಮಾಡಕ್ ಹೋಗ್ಬೇಡಿ. ಅವ್ರು ಸ್ವತಂತ್ರರು, ಏನು ಬೇಕಾದ್ರೂ ಮಾತಾಡ್ತಾರ. ಇಲ್ಲಿ ಗೆದ್ದಂತ ಇವತ್ತು ಪರಿಸರ ಬಸವರಾಜರು ಅನೇಕ ಒಳ್ಳೆ ಕೆಲಸಗಳು ಮಾಡ್ತಾ ಇದಾರ. ಇವತ್ತು ಮಾಡುವಂತ ಸಂದರ್ಭದಲ್ಲಿ ಟೀಕೆಗಳು ಬರೋದು ಸಾಧ್ಯ. ದಡೇಸುವ ಬದಲು ಬಸವರಾಜರು ಅನೇಕ ವಿಚಾರಗಳಲ್ಲಿ ನೋಡಿದಂತ ಸಂದರ್ಭದಲ್ಲಿ ಶ್ರೀರಾಮರೇ ಅಣ್ಣವರೇ ನಿಮ್ಮೆಲ್ಲರ ಆಶೀರ್ವಾದದಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದಂತ ಸಮಾಜ ಮುಂದುವರೆದಂತ ಸಮಾಜ ಅನೇಕ ಜನರ ಆಶೀರ್ವಾದ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಶಾಸಕನಾಗಿ ಇವತ್ತು ಗೆದ್ದಿದ್ದೀನಿ. ಮುಂಬರುವಂತ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ದೇಶದಲ್ಲಿ ಧೂಳಿಪಟ ಆಗಿದೆ, ಧೂಳಿಪಟ ಆಗಿದೆ. ಇವತ್ತು ರಾಜ್ಯದಲ್ಲಿ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ಈ ರಾಜ್ಯದ ಜನರ ಆಶೀರ್ವಾದ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ನೀಡಿದ್ದಾರೆ. ವೆಂಕಟೇಶ್, ಸಿದ್ದರಾಮಯ್ಯನವರ ವಿರುದ್ಧ ಶ್ರೀರಾಮುಲು ಕಿಡಿಕಾರಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಏನ್ ಮಾಹಿತಿ ಸಿಗ್ತದೆ ಈ ವಿಚಾರದಲ್ಲಿ? ಓಕೆ, ಸಂಪರ್ಕ ಕಡಿತಗೊಂಡಿದೆ. ಮತ್ತೆ ನಮ್ಮ ಪ್ರತಿನಿಧಿಯನ್ನು ಸಂಪರ್ಕಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಹಿಂದುಳಿದ ವರ್ಗದ ಜನರಿಗೆ ಸಿಎಂ ಆಗಿದ್ದಾಗಲೂ ಕೂಡ ಏನು ಸೌಲಭ್ಯವನ್ನು ನೀಡಲಿಲ್ಲ. ಹಿಂದ ಹೆಸರು ಹೇಳಿಕೊಂಡು ಅವರು ಸಿಎಂ ಆದರು, ಈಗ ಮತ್ತೆ ಹಿಂದ ಮೂಲಕ ಸಿಎಂ ಆಗಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ರು. ಎಸ್, ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ. ವೆಂಕಟೇಶ್, ಸಿದ್ದರಾಮಯ್ಯ ವಿರುದ್ಧ ಶ್ರೀರಾಮುಲು ಕಿಡಿಕಾರಿದ್ದಾರೆ. ಸೊ ಯಾವ ರೀತಿಯಾಗಿ ಸಿದ್ದರಾಮಯ್ಯನವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಏನು ಡೀಟೇಲ್ಸ್ ಇದೆ ವೆಂಕಟೇಶ್? ಹಾ ಹೌದು ಲಿಖಿತ, ಏನು ಕೊಪ್ಪಳ ಜಿಲ್ಲೆಯ ಕಾರಟಗಿಯಲ್ಲಿ ನಡೆದಿರ್ತಕ್ಕಂತ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಏನು ಸನ್ಮಾನ ಕಾರ್ಯಕ್ರಮದಲ್ಲಿ ಇವತ್ತು ಮಾತಾಡಿರ್ತಕ್ಕಂತ ಶ್ರೀರಾಮುಲು ಅವರು ನೇರವಾಗಿ ಸಿದ್ದರಾಮಯ್ಯವರ ವಿರುದ್ಧ ಕಿಡಿಕಾಡಿದ್ರು. ಈ ಹಿಂದೆ ಅಹಿಂದ ಅಂತ ಹೇಳ್ಕೊಂಡು ಜನರ ಮನೆಗೆದ್ದು ಸಿಎಂ ಆಗಿದ್ರು. ಈಗ ಅಹಿಂದವನ್ನ ಬಿಟ್ಟು ಹಿಂದ ಸಮಾವೇಶ ಮಾಡುವ ಮೂಲಕ ನೀವು ಅಹಿಂದ ಜನರನ್ನ ಮರೆತು ಈ ಮತ್ತೆ ಸಿಎಂ ಆಗ್ಲಿಕ್ಕೆ ಹೊರಟಿದ್ರಿ ಅನ್ನುವಂಥದ್ದು. ಏನು ಸಿದ್ದರಾಮಯ್ಯವರು ಸರ್ಕಾರ ಇದ್ದಾಗ ಹಿಂದುಳಿದವರಿಗೆ ಏನು ಕೊಡುಗೆ ಕೊಟ್ಟರೆ ಅಂತಕ್ಕಂತ ಒಂದು ಪ್ರಶ್ನೆಯನ್ನು ಕೂಡ ಆ ಶ್ರೀರಾಮುಲು ಅವರು ಮಾಡಿದ್ರು ಅಂತಾನೆ ಹೇಳ್ಬೋದು. ಏನು ಭಾರತೀಯ ಜನತಾ ಪಕ್ಷದ ಸರ್ಕಾರ ಏನಿದೆ, ಸರ್ಕಾರ ಈಗ 7% ಅಂದ್ರೆ ಏನು ಎಸ್ಟಿ ಸಮುದಾಯಕ್ಕೆ 7% ಕೊಡ್ಬೇಕು, ಆ ಮೀಸಲಾತಿ ಕೊಡ್ಬೇಕು. ಆ ಮೀಸಲಾತಿಗೆ ನಾವು ಸರ್ಕಾರ ಬದ್ಧವಾಗಿದೆ, ಮೀಸಲಾತಿ ಕೊಟ್ಟೆ ಕೊಡ್ತಾರೆ ಅನ್ನುವಂತ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ವ್ಯಕ್ತಪಡಿಸಿದ್ರು ಅಂತಾನೆ ಹೇಳ್ಬೋದು ಲಿಖಿತ. ಓಕೆ, ಧನ್ಯವಾದ ವೆಂಕಟೇಶ್ ಡೀಟೇಲ್ಸ್ಗಾಗಿ.